ಈ ಸರ್ಕಾರ ಏನೊಂದು ಯೋಜನೆ ತಂದಿದೆ ಬಿ ಖಾತೆಗಳನ್ನು ಎ ಖಾತವಾಗಿ ಪರಿವರ್ತನೆ ಮಾಡ್ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇವತ್ತು ರೂಲಿಂಗ್ ಪಾರ್ಟಿ ಆಗಿರೋ ಬಿಜೆಪಿ ಮತ್ತೆ ಆಪೋಸಿಷನ್ ಪಾರ್ಟಿ ಆಗಿರೋ ಕಾಂಗ್ರೆಸ್ ಜೆಡಿಎಸ್ ಗಳು ಮಾಡೋದಕ್ಕೆ ಮುಂದುವರೆದಿದೆ ಯಾಕಂದ್ರೆ ಇವತ್ತು ಬಿಬಿಎಂಪಿ ಅಲ್ಲಿ ಖಾತಾ ಟ್ರಾನ್ಸ್‌ಫರ್ ಅಂದ್ರೆ ಈಜಿ ಅಲ್ಲ ಒಂದು ಸಾರಿ ನೀವು ಬಿಬಿಎಂಪಿ ಕಚೇರಿಗೆ ಕಾಲ್ ಇಡ್ತೀರಾ ಅಂದ್ರೆ ಅಲ್ಲಿ ದುಡ್ಡು ಇಲ್ಲದೇನೆ ಯಾವುದು ಕೆಲಸಗಳನ್ನ ಆಗೋದಿಲ್ಲ ಇವತ್ತು ಒಂದು ಬೆಟರ್ಮೆಂಟ್ ಚಾರ್ಜಸ್ ನ ನೀವು ಕಟ್ಟಿ ನಿಮ್ಮ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಈಜಿಯಾಗಿ ಹೇಳ್ತಾ ಇದಿರಲ್ಲ ಅಷ್ಟು ಈಜಿಯಾಗಿ ನಿಮ್ಮ ಕೆಲಸ ಆಗುತ್ತಾ ಇವತ್ತು 30 40 ಸೈಟ್ ಗೆ ಬೆಟರ್ಮೆಂಟ್ ಚಾರ್ಜಸ್ 27000 ರೂಪಾಯಿ ಆಗುತ್ತೆ 60 40 ಸೈಟ್ ಗೆ ಸುಮಾರು ಒಂದು 50000 ರೂಪಾಯಿ ಅಂತತ್ರ ಆಗುತ್ತೆ ಸೋ ಇಷ್ಟು ಕೊಟ್ರೆ ನೀವು ಏ ಖಾತಾ ಕನ್ವರ್ಟ್ ಮಾಡ್ತೀರಾ ನೀವು ಅವರನ್ನ ಕಚೇರಿಗಳಿಗೆ ಕಳಿಸ್ತೀರಾ ಕಚೇರಿಗೆ ಕರೆಸ್ಕೊಂಡು ಅಲ್ಲಿ ನೀವು ಇನ್ನೊಂದು ಡಿಮ್ಯಾಂಡ್ ನ ಇಡ್ತೀರಾ ಒಂದು ಸರ್ವಿಸ್ ಚಾರ್ಜ್ ಏನೋ ಒಂದು ಚಾರ್ಜ್ ಅಂತ ಹೇಳಿ ಏಜೆಂಟ್ ಮುಖಾಂತರ ಒಂದು 30 40 ಸೈಟ್ ಗೆ ನೀವು 25000 ರೂಪಾಯಿ ಬೇಡಿಕೆ ಮಾಡ್ತೀರಾ 60 40 ಸೈಟ್ ಗೆ 50000 ರೂಪಾಯಿ ಬೇಡಿಕೆ ಮಾಡ್ತೀರಾ ಸೋ ಈ ತರ ಒಂದು ಲಂಚ ಮತ್ತೆ ಕೇಳಿ ನೀವು ಭ್ರಷ್ಟಾಚಾರ ಮಾಡೋದಕ್ಕೆ ಲೂಟಿ ಮಾಡೋದಕ್ಕೆ ಈ ಸರ್ಕಾರಗಳು ಮುಂದಾಗಿದೆ ಈಗಾಗಲೇ ಬೊಮ್ಮನಹಳ್ಳಿ ವಿಭಾಗದಲ್ಲಿ ಆರ್ಆರ್ ನಗರ ವಿಭಾಗದಲ್ಲಿ ಮತ್ತೆ ಇನ್ನೊಂದು ಈ ಯಶವಂತಪುರ ವಲಯಗಳಲ್ಲಿ ಈಗಾಗಲೇ ಈ ತೊಂದರೆಗಳು ನೋಡ್ತಾ ಇದೆ ಈವನ್ ಮಹದೇವಪುರ ವಲಯದಲ್ಲೂ ಸಹ ಈ ಖಾತಾ ಕನ್ವರ್ಷನ್ಸ್ ಇಲ್ಲಿಗಲ ಆಗ್ತಾ ಇದೆ ಸೋ ಇದು ಮೊದಲಲ್ಲ ಈ ಖಾತಾ ಕನ್ವರ್ಷನ್ಸ್ ಈಗಾಗಲೇ 2016 ರಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಗಳಾಗಿನೂ ಬಂದಿತ್ತು 800 ಖಾತಾಗಳನ್ನ ಇಲ್ಲಿಗಲ ಕನ್ವರ್ಟ್ ಮಾಡಿದ್ರು ಅದೇ ರೀತಿ 2018 ರಲ್ಲಿ 2020 ರಲ್ಲಿ ಈ ತರ ಖಾತಾ ಸ್ಕ್ಯಾಮ್ ಗಳು ಬರ್ತನೇ ಇದೆ ಸೋ ನಾವು ಇವತ್ತು ಜನಸಾಮಾನ್ಯರು ಏನು ಬಿ ಖಾತಾ ಇಟ್ಕೊಂಡು ಏನೆಲ್ಲಾ ತೊಂದರೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಅವರಿಗೆ ಲೋನ್ ಸಿಗಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಸಿಗಲ್ಲ ಅಂತ ಅವರಿಗೆ ಈ ಯೋಜನೆ ಉಪಯೋಗ ಆಗಬೇಕು ಅಂದ್ರೆ ಸರ್ಕಾರ ಇಮಿಡಿಯೇಟ್ ಆಗಿ ಈ ಒಂದು ಖಾತಾ ಟ್ರಾನ್ಸ್‌ಫರ್ ಪ್ರೋಸೆಸ್ ನ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾಡಲೇಬೇಕು ಇವತ್ತೇನು ಓನರ್ಶಿಪ್ ಟ್ರಾನ್ಸ್‌ಫರ್ ಆಗಿ ಖಾತಾ ಟ್ರಾನ್ಸ್‌ಫರ್ ಏನು ಮಾಡ್ತೀರಾ ಅದೇ ರೀತಿ ಬಿ ಖಾತಾನ ಎ ಖಾತಾ ಆಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರೋಸೆಸ್ ನ ಆನ್ಲೈನ್ ನಲ್ಲಿ ತಗೊಂಡ್ಬನ್ನಿ ಅಲ್ಲೇನೆ ಆನ್ಲೈನ್ ಪೇಮೆಂಟ್ ಅನ್ನು ಮಾಡೋ ತರ ನೀವೊಂದು ವ್ಯವಸ್ಥೆನ ಮಾಡಬೇಕು ಯಾವುದೇ ಬಿಬಿಎಂಪಿ ಕಚೇರಿಯಲ್ಲಿ ಈ ಒಂದು ಲಂಚದ ಬೇಡಿಕೆ ಇಟ್ರೆ ಒಂದು ಸಹಾಯವಾಣಿಯನ್ನ ಅದು ಎಸಿಬಿ ಇಂದ ಒಂದು ಸಹಾಯವಾಣಿಯನ್ನ ನೀವು ಲಾಂಚ್ ಮಾಡಿ ಜನಸಾಮಾನ್ಯರಿಗೆ ಅದು ಉಪಯೋಗ ಆಗೋ ತರ ನೋಡಿಕೊಳ್ಳಿ ಅದಲ್ಲದೇನೆ ಇವತ್ತು ಒಬ್ಬೊಬ್ಬರು ನೀವು ಬಿಬಿಎಂಪಿ ಕಚೇರಿಗೆ ಬನ್ನಿ ಅಂತ ಹೇಳಿದಾಗ ಅಲ್ಲಿ ಹೆಚ್ಚು ಭ್ರಷ್ಟಾಚಾರ ಆಗೋ ಚಾನ್ಸಸ್ ಇರುತ್ತೆ ಒಂದು ಬೃಹತ್ ಮೇಳಗಳನ್ನ ಅದು ವಲಯ ಮಟ್ಟದಲ್ಲಿ ಆಗಿರಬಹುದು ವಿಧಾನಸಭಾ ಮಟ್ಟದಲ್ಲಿ ಆಗಿರಬಹುದು ಅಥವಾ ವಾರ್ಡ್ ಮಟ್ಟದಲ್ಲೇ ಆಗಿರಲಿ ಒಂದು ಬೃಹತ್ ಖಾತಾ ಟ್ರಾನ್ಸ್‌ಫರ್ ಮೇಳಗಳನ್ನ ನೀವು ಆಯೋಜನೆ ಮಾಡಿ ಸೋ ಎಲ್ಲರಿಗೂ ಇರೋ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ ಸೋ ಈ ತರ ಮಾಡೋದ್ರಿಂದ ಬೆಂಗಳೂರಿಗರು ಈ ಒಂದು ಬಿ ಖಾತಾದಿಂದ ಏನೆಲ್ಲಾ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೋ ಅವರು ಎಲ್ಲರೂ ಸುಸಜ್ಜಿತವಾಗಿ ಎ ಖಾತಾನ ಪಡೆದುಕೊಳ್ಳೋದಕ್ಕೆ ಈ ಒಂದು ಯೋಜನೆ ಉಪಯೋಗ ಆಗಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಆಶಾ ಭಾವನೆಯನ್ನ ವ್ಯಕ್ತಪಡಿಸುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ